ವಿಶ್ವವಿಖ್ಯಾತ ಮೈಸೂರು ದಸರಾದ ಜಂಬೂಸವಾರಿ ಚಿನ್ನದ ಅಂಬಾರಿ ಹೊರುವ ಅಭಿಮನ್ಯು ಆನೆಗೆ ಇಂದಿನಿಂದ ಹೆಚ್ಚು ತೂಕದ ತಾಲೀಮು ಆರಂಭವಾಗಿದೆ. ಎರಡನೇ ಹಂತದ ತಾಲೀಮು ಹಾಗೂ ಗಜಪಡೆಗೆ ಭಾರ ಹೊರುವ ತಾಲೀಮನ್ನು ಅರಮನೆಯ ಕೋಡಿ ಸೋಮೇಶ್ವರ ದೇವಾಲಯದ ಬಳಿ ಸಾಂಪ್ರದಾಯಿಕ ಪೂಜೆ ನೆರವೇರಿಸಿ ಚಾಲನೆ ನೀಡಲಾಯಿತು. ಈ ವೇಳೆ ಡಿಸಿಎಫ್ ಪ್ರಭುಗೌಡ, ಪಶು ವೈದ್ಯಾಧಿಕಾರಿ ಡಾಕ್ಟರ್ ಮುಜೀಬ್ ಸೇರಿದಂತೆ ಅರಣ್ಯ ಇಲಾಖೆಯ ಸಿಬ್ಬಂದಿ, ಮಾವುತರು, ಕಾವಾಡಿಗರು ಮತ್ತಿತರರು ಉಪಸ್ಥಿತರಿದ್ದರು. ಗೌರವ ಕಾಲ್ ಮಾಡ್ಕೊಳ್ಳಿ, ಎಲ್ಲಿರ್ತೀವಿ, ಲೊಕೇಶನ್ ಮೂವ್ಮೆಂಟ್ ಆಗ್ತಾ ಇರ್ತೀವಿ, ಅಲ್ಲಿ ಬಂದ್ಬಿಡಿ, ಅಲ್ಲೇ ಮಾಡಿದ್ರಾಯ್ತು. ವೇಟ್ ತಾಲೀಮು ಏನಂತಂದ್ರೆ, ಬಳಿಕ ಪ್ರಭುಗೌಡ ಕ್ಯಾಪ್ಟನ್ ಅಭಿಮನ್ಯು ಆನೆಗೆ 520 ಕೆಜಿ ತೂಕದಿಂದ 1000 ಕೆಜಿ ತೂಕ ಹೊರುವ ತಾಲೀಮನ್ನು ಆರಂಭಿಸಲಾಗಿದೆ. ಜಂಬೂ ಸವಾರಿ ಸಮಯದಲ್ಲಿ ಯಾವುದೇ ಸಮಸ್ಯೆಯಾಗಬಾರದು ಎನ್ನುವ ಕಾರಣಕ್ಕಾಗಿ ಈ ತಾಲೀಮು ನಡೆಸಲಾಗುತ್ತಿದೆ ಎಂದು ಹೇಳಿದರು. ತಾಲೀಮಿನಲ್ಲಿ ಕುಮ್ಕಿ ಆನೆಗಳಿಗಾಗಿ ವರಲಕ್ಷ್ಮಿ, ಲಕ್ಷ್ಮಿ ಭಾಗಿಯಾಗಿದ್ದವು ಎಂದು ಅವರು ಮಾಹಿತಿ ನೀಡಿದರು. ವೇಟ್ ತಾಲೀಮನ್ನ ಸ್ಟಾರ್ಟ್ ಮಾಡಿದೀವಿ ಇವತ್ತು ಅಭಿಮನ್ಯು. ಅದಕ್ಕೆ ನಾವು 50% ಆಫ್ ದಿ ಜಂಬೂ ಸವಾರಿಗೆ ಏನು ವೇಟ್ ಇದೆ, ಆ 50% ವೇಟನ್ನು ನಾವು ಹಾಕ್ತಾ ಇದ್ದೀವಿ.